ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮಹಿಳೆಯರಿಗೆ 2000 ಹಾಗೂ ಗ್ಯಾಸ್ ಸಿಲಿಂಡರ್ ಗೆ 500 ರೂಪಾಯಿ ಮತ್ತು 200 ಯೂನಿಟ್ ವಿದ್ಯುತ್ ಫ್ರೀ ನೀಡಲಾಗುವುದೆಂದು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಮನೆಮನೆಗಳಿಗೆ ನೀಡಲಾಗಿದೆ. ಕಾಂಗ್ರೆಸ್ ಆದೇಶದ ಮೇರೆಗೆ ಚಿಕ್ಕೋಡಿಯ ಪಟ್ಟಣದಲ್ಲಿ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ವಾರ್ಡ್ ನಂಬರ್ 9 ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಹಸನ್ ಕಲಿಗಾರಿ ಅವರ ಹಸ್ತದಿಂದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಮನೆಮನೆಗಳಿಗೆ ವಿತರಣೆ ಮಾಡಲಾಯಿತು. ನಂತರ ಮಾತನಾಡಿದರು, ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ದ ಮುಖ್ಯ ಉದ್ದೇಶ ಪ್ರತಿ ತಿಂಗಳ ಒಂದು ಮನೆಗೆ 200 ಯೂನಿಟ್ ವಿದ್ಯುತ್ ಸ್ವಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ನೀಡಲಾಗುವುದು. ಈಗ ಸದ್ಯ ಗ್ಯಾಸ್ ಕ್ಕೆ 1160 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೇವಲ 500 ರೂಪಾಯಿ ಪ್ರತಿ ಮನೆಗೆ ಗ್ಯಾಸ್ ವಿತರಣೆ ಮಾಡಲಾಗುವುದು. ಮತ್ತು ಸ್ವಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಯಲ್ಲಿ ಬಿಪಿಎಲ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ 2000 ರೂಪಾಯಿ ಕೊಡಲಾಗುವುದೆಂದು ಕಾಂಗ್ರೆಸ್ ಕಾರ್ಡ್ ಗ್ಯಾರಂಟಿ ನೀಡಿದ್ದಾರೆ. ಆ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ನಮ್ಮ ಪಟ್ಟಣದ ಮಾದರಿ ನಾಯಕರಾಗಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಾಗೂ ಅವರ ಕ್ಷೇತ್ರಗಳಲ್ಲಿ ಒಳ್ಳೆಯ ಯೋಜನೆಯನ್ನು ನಿರ್ಮಿಸಿದ್ದು ಜನರಿಗೆ ಹಿತ ತಂದಿದೆ ಎಂದರು. ಸನ್ ಮೊದಲ ಕಲೆ ವಾರ್ಡ್ ನಂಬರ್ 9 ಮಾತನಕೆರೆ ಮಾತನಕೆರೆ ಹಳೆಯ ಮಂದಿರ ಮತ್ತು ಭಜಂತ್ರಿ ಗಲ್ಲಿ ಉಪಡ್ರ ಗಲ್ಲಿ ಈ ವಾರ್ಡ್ನಾಗ ನಾವು ಇದು ಹಂಚಿಕೆ ಮಾಡಬೇಕಿದೆ ಸರ್ಕಾರದಿಂದ ಪ್ರಕಾಶನ ಹುಕ್ಕೇರಿ ಕಡೆಯಿಂದ. ಮತ್ತು ನಾವು ಈ ಮಂದಿಗೆ ಈಗಾಗಲೇ ನಾವು ಎಲ್ಲ ಕೆಲಸ ಮಾಡಿದ್ದೀವಿ. ಪ್ರಕಾಶನ ಗಣೇಶನ ಹುಕ್ಕೇರಿ ಏನು ಹೇಳಿದಾರು ನಾವು ಏನು ಬೇಡಿಕೆ ಇತ್ತು ಎಲ್ಲ ಮಾಡಿದಾರು, ಏನು ಮಾಡಿಲ್ಲ ಅನ್ನೋದಿಲ್ಲ. ಮತ್ತು ಈಗಾಗಲೇ ಸ್ವಲ್ಪ ಮನೆಗಳು ಇನ್ನೊಂದು ಸ್ವಲ್ಪ 200 ಮನೆ ಬೇಕಾಗಿದ್ದು ಮೊನ್ನೆ ಗಣೇಶನ ಹುಕ್ಕೇರಿ ಬಂದಿದ್ದರು, ಅವ್ರಿಗೆ ನಾವು ಪ್ರಸ್ತಾವ ಇಟ್ಟಿದ್ದೀವಿ 200 ಮನೆ ಬೇಕಾಗ್ತದೆ. ಮತ್ತು ಸ್ವಲ್ಪ ನೀರಿಂದು ಭೀ ಕೊರತೆ ಐತಿ, ಕರೆಕ್ಟ್ ನೀರು ಬರವಾಲಾಗಿದ್ದಾವೆ, ಅದು ಜರ ಗಮನ ಕೊಟ್ರಿ ಅಂತ ಹೇಳಿದ್ವಿ ನಾವು. ಈಗ ದಿನಮಾನದಲ್ಲಿ ಮುಂದೆ ನಮ್ಮ ಸರ್ಕಾರ ಬಂತಂದ್ರೆ ನಾವು ಮನೆ ಇನ್ನ ಎಷ್ಟು ಬೇಕೋ ಜನರಿಗೆ ಅಷ್ಟು ಮನೆ ತರ್ತೀವಿ, ಅದು ಗ್ಯಾರಂಟಿ ನಮ್ಮ ಪ್ರಕಾಶನ ಹುಕ್ಕೇರಿ ಗಣೇಶನ ಹುಕ್ಕೇರಿ ಮಾಡ್ತಾರೆ, ಅದು ನಮಗೆ ವಿಶ್ವಾಸ ಐತಿ. ಮತ್ತು ಇದೇನು ಕೊಟ್ಟಿದ್ದಾರೆ, ಇದು 100% ನಾವು ಮಾಡ್ತೀವಿ ನಮ್ಮ ಸರ್ಕಾರ. ಏನು ಸರ್ ಇದೆ, ಏನೈತೆ ಅದು ಸ್ವಲ್ಪ? ಏನಂದ್ರೆ ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ, ನಂತರ ಇದು ಹೆಂಗೆ ಸರಿ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಸಿಲಿಂಡ್ರ್ ಈಗ ಎಷ್ಟಿದ್ರಿ? 1200 ರೂಪಾಯಿ. 500 ರೂಪಾಯಿ ಸಿಲಿಂಡ್ರ್ ಮಾಡ್ತೀವಿ. ಇದೆಲ್ಲ ಏನು ಕೊಟ್ಟಿದ್ದಾರೆ, ಇದು 100% ಗ್ಯಾರಂಟಿ, ವಿಶ್ವಾಸ ಐತಿ ಜನರಿಗೆ, ವಿಶ್ವಾಸ ಐತಿ ಇವ್ರು ಮಾಡ್ತಾರತ್ತ. ಇಡೀ ಕರ್ನಾಟಕದಲ್ಲಿ ನಮ್ಮ ಪ್ರಕಾಶನ ಹುಕ್ಕೇರಿ ಗಣೇಶನ ಹುಕ್ಕೇರಿ ಮಾಡಿದಷ್ಟು ಯಾರೂ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಯಾನ್ ತೊಗೊಂಡು ಹೋಗ್ತೀರಿ ಗರೀಬರ ಸಂಬಂಧ, ರಾತ್ರಿ ಬರ್ತಾರೆ, ನಾವು ರಾತ್ರಿ ಒಂದಕ್ಕೆ ಫೋನ್ ಹಚ್ಚಿರ್ವಿ ಸ್ವಲ್ಪ ಗಣೇಶನ್ನ ಪ್ರಕಾಶನ್ನ ಫೋನ್ ಎಬ್ಬಿಸ್ತಾರೆ. ಅಂಥ ಮನುಷ್ಯಾಗ ನಾವು ಬಿಟ್ಟು ಬೇರೆಯವ್ರಿಗೆ ಯಾಕೆ ಹಾಕೋದು? ಏನು ಕಾರಣ ಇತ್ತು? ಈಗಾಗಲೇ ಅವ್ರ ಸರ್ಕಾರ ಬತ್ತೆ, ಬಿ ಜೆ ಪಿ ಸರ್ಕಾರ, ಏನು ಮಾಡಿರೋರು? ಈಗ 4 ವರ್ಷ ಆತ, ನಮ್ಮಲ್ಲಿ ಒಂದು ಗಟ್ರ ಮಾಡಿಲ್ಲ, ಒಂದು ರೋಡ್ ಮಾಡಿಲ್ಲ, ಏನು ಮಾಡಿದಾರೆ? ಎಲ್ಲ ಜನ ನಾ ಬಿಡ್ರಿ, ನಾ ಸೋ ಹೇಳ್ತೇನೆ, ಜನರಿಗೆ ಕೇಳ್ರಿ ಏನು ಮಾಡಿದಾರೋ. ಗಟ್ರ ತೆಗ್ಯಾಕ ಯಾರು ಇದಿಲ್ಲ ಮಾಡಬೇಕಲ್ಲ ಸರ್ಕಾರ. ನೀವು ನಿಮ್ಮ ಸರ್ಕಾರ ಕೇಂದ್ರನಾಗ ಸರ್ಕಾರ ನಮ್ಮದು ಐತಿ, ರಾಜ್ಯನಾಗ ನಮ್ಮದು ಮಾಡಿರಿ ಅಂತಂದ್ರೆ ಮಾಡಿರಿ, ಜನ ಆರಿಸಿ ಕೊಟ್ರು, ಏನು ಮಾಡಿರೋ? ಏನೂ ಮಾಡಿರಿ. ಜನರು ಗರೀಬರಿಗೆ ಆದ ಸರ್ಕಾರ ಅಲ್ಲ, ಗರೀಬರಿಗೆ ನಮ್ಮದ ಸರ್ಕಾರ, ಕೇಳ್ರಿ ಎಲ್ಲರಿಗೆ. ನಮ್ಮ ಸರ್ಕಾರ ಒಳ್ಳೆಯ ಸರ್ಕಾರ, ನಮ್ಮ ಸರ್ಕಾರಕ್ಕೆ ಎಲ್ಲರೂ ಆರಿಸಿ ಕೊಡ್ರಿ, ಎಲ್ಲರಿಗೆ ಅಭಿನಂದನೆ. ಸರ್ಕಾರಿಗೆ ಆರಿಸಿ ಕೊಡ್ರಿ, ಪ್ರಕಾಶ್ ಗಣೇಶನ ಹುಕ್ಕೇರಿಗೆ ಆರಿಸಿ ಕೊಡ್ರಿ. ನಾವು ಇನ್ನೂ ಸಾಕಷ್ಟು ಕೆಲಸ ಮಾಡೋದು ನಮ್ಮದಿರಿ, ನಾವ್ರಿಗೆ ಖಾಲಿ ನಾವು ನಮ್ಮದೇನ ಕಾಂಟ್ರಾಕ್ಟ್ ಯಾವ ಫ್ಯಾಕ್ಟ್ರಿ ಗಿಟ್ರಿ ಯಾವುದಿಲ್ಲ, ಜನರ ಸಂಬಂಧ ನಾವು ಅದೀವಿ. ಇದೇ ವಿಷಯವನ್ನ ಕುರಿತು ವಾರ್ಡ್ ನಂಬರ್ 9 ಮಹಿಳೆಯರು ಶುಭಾ ಆಹುಜ್ರೆ, ಮಂಗಲ್ ಕಾಂಬ್ಳೆ, ಕಮ್ರೂನ್ ಮುಖಬಾಯಿ, ರಶಿದಾ ಮಾತನಾಡಿ, ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಹಸನ್ ಕಲ್ಗಾರ್ ಇವರ ನಮ್ಮ ವಾರ್ಡ್ಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಿದ್ದಾರೆ ಎಂದರು. ವಾರ್ಡ್ ನಂಬರ್ 9 ರೀ, ನಾ ಹೋಟ್ ಹಾಕೋದ ಪ್ರಕಾಶ್ ಅಣ್ಣ ಗಣೇಶ್ ಅಣ್ಣ ಹುಕ್ಕೇರಿ ಅವರಿಗೆ ಅವ್ರನ್ನ ಹೋಟ್ ಹಾಕೋರಿ. ಯಾಕೆ ಹೋಟ್ ಹಾಕ್ತೀರಿ? ಯಾಕೆ ಹೋಟ್ ಹಾಕಿದ್ರೆ ಅವರೆಲ್ಲ ನಮ್ಮ ಸೌಲಭ್ಯ ಮಾಡ್ಯಾರ, ಎಲ್ಲರಿಗೂ ಸೌಲಭ್ಯ ಕೊಟ್ಟಾರ್ರಿ ಅವರೆಲ್ಲ, ನಾವು ಅವ್ರಿಗೆ ಹರಿಸ್ತಾರವ್ರಿ. ಏನೇನು ಸೌಲಭ್ಯ ಅಂದ್ರೆ ಏನೇನು ಸೌಲಭ್ಯ? ಅವ್ರ ಮನೆ ಕಟ್ಕೊಟ್ಟಾರ್ರಿ, ರಸ್ತೆ ಕೊಟ್ಟರು, ಎಲ್ಲ ಗುಡಿ ಗುಂಡಾರ ಎಲ್ಲ ಮಾಡ್ಯಾರ ಅವ್ರು, ಅವ್ರದಿಂದ್ರ ಆಗಿದ್ರಲ್ಲ. ಅವ್ರು ಬಂದ್ರೆ ಅಂದ್ರೆ ಅವ್ರು ತರದ್ರಿ, ಬೇರೆದವ್ರು ಯಾರು ಬಂದ್ರೆ ಯಾರು ಇಲ್ಲಿ ಹನಿಕಾಯಿ ನೋಡಂಗಿಲ್ರಿ, ಯಾರು ಬರಂಗಿಲ್ರಿ ಕಡೆ. ಕಲೆಗಾರ ಅನ್ನೋದಂದ್ರೆ ನಾವು ನಮ್ದೆಲ್ಲ ಮನೆಗಳ
ರೋಡ್ ರಸ್ತೆ ಅವರಿಂದ್ರ ಆಗಿತ್ರು ನಮ್ಮದೆಲ್ಲ ಅವರದ ಮಾಡಿದ್ರು ನಮ್ಮದೆಲ್ಲ ನಮ್ಮ ಪ್ರಕಾಶ ಅಣ್ಣ ಹುಕ್ಕೇರಿ ಗಣೇಶ ಅಣ್ಣ ಹುಕ್ಕೇರಿ ಅವ್ರು ಕೊಟ್ಟಿದ್ರಿ ಕಲೆಗಾರ ಅಣ್ಣಾಗ ಗೊತ್ತಿತ್ರು ನಮ್ಮ ಏರಿಯಾ ಯಾವುದತ್ತೆ ಅನ್ನೋದು ಅವ್ರ ಕರ್ಕೊಂಬಂದ ಎಲ್ಲ ಏರಿಯಾ ಹೇಳಿದಾರೆ ರೀ ಬಡ ಕುಟುಂಬದಾರ ಅಂತೇಳಿ ಅವ್ರದಿಂದ್ರ ನಮಗೆಲ್ಲ ಸೌಲಭ್ಯ ಸಿಕ್ಕಿದ್ರಿ ಇನ್ನು ಮುಂದೆ ಭೀ ಅವ್ರು ನಮಗೆ ಸೌಲಭ್ಯ ಕೊಡ್ಬೇಕ್ರಿ ಅವ್ರಿಗೆ ಹಾರಿಸ್ತಾರೆ ಅವ್ರನ್ನ ಏನೇನು ಕೊಡ್ತಿದ್ರಿ ಇಲ್ಲಿ ಏನು ಕೊರತೆ ಇಲ್ಲ ರೀ ಎಲ್ಲ ನೀರಿನ ಕೊರತೆ ಮಾಡಿ ಎಲ್ಲ ಕೊರತೆ ಇತ್ತು ರೀ ನೀರಿನ ಕೊರತೆ ಇತ್ತು ಮನೆಗಳು ಕೊರತೆ ಇತ್ತು ಎಲ್ಲ ಮನೆಗಳು ಮಾಡಿದರು ಈಗ ನೀರಿನ ಕೊರತೆ ಇತ್ತು ನೀರಿನ ಮಾಡಿದಾರೆ ರೀ ಪ್ರಕಾಶ್ ಹುಕ್ಕೇರಿ ಅವರು ಜೊತೆಂದು ನಮ್ಮ ಹಸನ್ ಕಲೆಗಾರ ಅವರು ಬಂದು ವಾರ್ಡ್ ನಂಬರ್ 9ಗೆ ನಮ್ಮ ಮನೆಗಳು ಕಟ್ಟಿಕೊಟ್ಟಿದ್ದರು ನೀರದ ಸ್ವಲ್ಪ ಎಲ್ಲ ಮಾಡಿದರು ರೋಡ್ಗಳು ಮಾಡಿದರು ಎಲ್ಲ ಅವರು ಮಾಡಿದರು ಈಗೇನು ಕಾರ್ಡ್ ಕೊಡತ್ತಲ್ಲ ಪರವಾಗಿ ನೀವು ಏನು ಹೇಳ್ತೀರಿ ಗ್ಯಾರಂಟಿ ಕಾರ್ಡ್ ನಮಗೆ ವಿಶ್ವಾಸ ಐತಿ ರೀ ಅವ್ರು ಮಾಡ್ತಾರೆ ನಮ್ಗೆ ಕೊಡ್ತಾರೆ ನಮ್ಗೆ 100% ನಮ್ಮ ಜೀವ ಮೇಲೆ ಅವ್ರು ನಮ್ಗೆ ಭಾಳ ಮಾಡಿ ಕೊಡ್ತಾರೆ ನಮ್ಮ ಸಂಬಂಧದವ್ರು ಭಾಳ ಜೀವ ಕೊಡ್ತಾರೆ ಅವ್ರಿಗೆ ನಮ್ಮ ಹೊರಟಾಗ್ತೀವಿ ನಮ್ಗೆ ಗಣೇಶ ನಾವ್ಕ್ರಿ ಅವ್ರು ನಮ್ಮನ್ನು ಮನೆಯದಾಗಲಿ ಹತ್ರದಾಗಲಿ ನಮಗೆ ಸಹಾಯ ಮಾಡ್ಯಾರಿ ಮನೆ ಕಳ್ ಕೊಟ್ಟಾಳ್ರಿ ಎಲ್ಲ ಚಲೋ ಮಾಡ್ಯಾರಿ ನಮ್ಗೆ ಏನ್ ತೊಂದ್ರೆ ಮಾಡಿಲ್ರಿ ಅವ್ರ ಅವ್ರಿಗೆ ನಾವು ಹೊಟ್ಟಾಕ್ತೀವಿ ಈ ಸಂದರ್ಭದಲ್ಲಿ ಪರಶುರಾಮ್ ಧಾಮನೆ ಹಾಗೂ ವಾರ್ಡ್ ದ ಮಹಿಳೆಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ರು